महिला सबलीकरण स्वावलंबने हेण्णु मक्कळिगे उन्नत शिक्षणद हेच्चिन अवकाश हागू महिळेयर आरोग्यद मट्टवन्नु उत्तमगोळिसुव निट्टिनल्लि हेण्णु मक्कळ मदुवे वयस्सिन मितियन्नु 18 वर्षगळिंद 21 वर्षगळिगे हेच्चिसिद श्री नरेंद्र मोदि यवर नेतृत्वद केंद्र सरकारद निर्धारवन्नु नानु निजवागियू स्वागतिसुत्तेने। याकंद्रे महिळे मत्तु पुरुषरु समानवागिरुव ई कालदल्लि मदुवे वयस्सिन कनिष्ठ मितियल्लि कूड समानते इरलेबेकु। 18 ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರಿಂದ ಬಹಳಷ್ಟು ಹುಡುಗಿಯರು ಪದವಿ ಶಿಕ್ಷಣದಿಂದ ವಂಚಿತರಾಗಿರುತ್ತಿದ್ದಾರೆ। ಬಾಲ್ಯ ವಿವಾಹವನ್ನು ತಡೆಗಟ್ಟುವಲ್ಲಿ ಹಾಗೂ ಹೆಣ್ಣು ಮಕ್ಕಳ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಅಂದರೆ ಪೋಷಣೆ ಸಮಸ್ಯೆ ಇರಬಹುದು, ತಾಯ್ತನದ ವಯಸ್ಸಿಗೆ ಸಂಬಂಧಿಸಿದ ವಿಷಯಗಳು ಇರಬಹುದು, ರಕ್ತಹೀನತೆ, ತಾಯಿ ಹಾಗೂ ನವಜಾತ ಶಿಶುವಿನ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ, ಹಾಗೂ ತಾಯಿ ಹಾಗೂ ಮಗುವಿನ ಪೌಷ್ಟಿಕಾಂಶದ ಮಟ್ಟಗಳಲ್ಲಿ ಸುಧಾರಣೆ ಮಾಡಬೇಕಾಗಿದೆ। ಈ ಎಲ್ಲಾ ಅಂಶಗಳನ್ನು ಮನಗೊಂಡು ಕೇಂದ್ರ ಸರ್ಕಾರವು ಮದುವೆ ವಯಸ್ಸಿನ ಮಿತಿಯನ್ನು 18 ರಿಂದ 21 ಕ್ಕೆ ಏರಿಸಿರುವುದು ಸಮಾಜಪರ ಕಳಕಳಿ ಇರುವ ಅತ್ಯಂತ ಮಹತ್ವದ ನಿರ್ಧಾರವಾಗಿದೆ। 43 ವರ್ಷಗಳ ನಂತರ ಕೇಂದ್ರ ಸರ್ಕಾರ ತೆಗೆದುಕೊಂಡ ಈ ಮಹತ್ವದ ನಿರ್ಧಾರದಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನವು ಮತ್ತಷ್ಟು ಶಕ್ತಿಯನ್ನು ಪಡೆಯಲಿದೆ। ಮಹಿಳಾ ಸ್ವಾವಲಂಬನೆ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮಹಿಳಾ ಸಬಲೀಕರಣ ಮತ್ತು ಯುವಕ ಯುವತಿಯರಿಗೆ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳು ಮತ್ತಷ್ಟು ಉತ್ತಮವಾಗಲಿವೆ। 1990ರ ದಶಕದಲ್ಲಿ ನೊಬೆಲ್ ವಿಜೇತರಾದಂತಹ ಅಮರ್ತ್ಯ ಸೇನ್ ಅವರು ಒಂದು ಮಾತನ್ನು ಹೇಳಿದರು। ಅವರು ಭಾರತವನ್ನು ಮಿಸ್ಸಿಂಗ್ ವುಮೆನ್ ಅಂದರೆ ಕಳೆದುಹೋದ ಹೆಂಗಸು ಅಂತ ಕರೆದಿದ್ದರು। ಯಾಕಂದರೆ ಆಗಿನ ಕಾಲದಲ್ಲಿ 1000 ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು। ಈ ವಿಷಯವನ್ನು ಮನಗೊಂಡು 2015ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಜನವರಿ 21ರಂದು ಹರಿಯಾಣದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನವನ್ನು ಪ್ರಾರಂಭ ಮಾಡಿದರು। ಇದೆಲ್ಲ ತಮಗೆ ಗೊತ್ತೇ ಇದೆ। ಸುಮಾರು 870 ಆಸುಪಾಸಿನಲ್ಲಿ ಅಂದರೆ 1000 ಹುಡುಗರಿಗೆ 870 ಹುಡುಗಿಯರ ಅನುಪಾತ ಏನಿತ್ತು ಅದೀಗ 7 ವರ್ಷಗಳಲ್ಲಿ ಬಹಳ ಉತ್ತಮ ಸುಧಾರಣೆಯನ್ನು ಕಂಡಿದೆ। 1000 ಗಂಡು ಮಕ್ಕಳಿಗೆ ಸುಮಾರು 940 ಹೆಣ್ಣು ಮಕ್ಕಳು ಜನನ ಈ ಭಾರತ ದೇಶದಲ್ಲಿ ಆಗ್ತಾ ಇದೆ ಅಂದರೆ ನೀವು ಎಣಿಸ್ಬೋದು 7 ವರ್ಷಗಳಲ್ಲಿ ಎಂತಹ ಮಹತ್ತರವಾದ ಬದಲಾವಣೆ ಈ ದೇಶದಲ್ಲಿ ಆಗಿದೆ ಅಂತ। ಇತ್ತೀಚೆಗಷ್ಟೇ ಅಂದರೆ ನವೆಂಬರ್ 24, 2021ರಂದು ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆ NFHS 5 ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಸಿಗ್ಬೋದು। ಆ ಸಮೀಕ್ಷೆ ಆಯಿತು, ಅದರ ಅಂಕಿಅಂಶ ಬಿಡುಗಡೆ ಆಯಿತು। ಆ ಅಂಕಿಅಂಶವನ್ನು ನೋಡಿದರೆ 1000 ಪುರುಷರಿಗೆ ಭಾರತದಲ್ಲಿ 1020 ಮಹಿಳೆಯರು ಇದ್ದಾರೆ। ಅಂದರೆ ಯಾವ ಅಮರ್ತ್ಯ ಸೇನ್ ಅವರು ಭಾರತವನ್ನು ಕಳೆದು ಹೋದ ಹೆಂಗಸು ಅಂದರೆ ಮಿಸ್ಸಿಂಗ್ ವಿಮನ್ ಅಂತ ಹೇಳಿದ್ರು, ಅದೇ ಭಾರತದಲ್ಲಿ ಎತ್ತರ ನಾರಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ ಎನ್ನುವ ಸಂಕಲ್ಪವನ್ನು ಮೋದಿ ಸರ್ಕಾರ ಮಾಡಿದೆ। ಆ ಸಂಕಲ್ಪದಿಂದಾಗಿ ಇವತ್ತಿಗೆ 1000 ಪುರುಷರಿಗೆ 1020 ಮಹಿಳೆಯರು ನಮ್ಮ ಭಾರತ ದೇಶದಲ್ಲಿದ್ದಾರೆ। ಹಾಗೆ ಈ ಮದುವೆ ವಯಸ್ಸನ್ನು 18 21 ಮಾಡಿದ್ದು ನಿಜವಾಗಿ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು। ಯಾಕಂದರೆ ಪುರುಷರಿಗೆ ಸಮಾನವಾಗಿರತಕ್ಕಂತಹ ಈ ಕಾಲದಲ್ಲಿ ಮಹಿಳೆಯರಿಗೂ ಸಹ ನಾವು ಉದ್ಯೋಗದಲ್ಲಿ ಹಾಗೂ ಶಿಕ್ಷಣದಲ್ಲಿ ಸಮಾನವನ್ನು ಕೊಡಬೇಕು ಅಂತಹ ಒಂದು ನಿಟ್ಟಿನಲ್ಲಿ ಈ ಸುಧಾರಣೆಯನ್ನು ಮಾಡಿದಂತಹ ಕೇಂದ್ರ ಸರ್ಕಾರವನ್ನು ನಾನು ನಿಜವಾಗಿ ಅಭಿನಂದಿಸ್ತೇನೆ। ಬೇಟಿ ಬಚಾವೋ ಬೇಟಿ ಪಡಾವೋ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯನಾಗಿರತಕ್ಕಂತಹ ನಾನು ನಿಜವಾಗಿಯೂ ಈ ಮಹತ್ತರ ನಿರ್ಧಾರದಿಂದ ಬಹಳಷ್ಟು ಸಂತೋಷಗೊಂಡಿದ್ದೇನೆ। ಹಾಗೂ ಈ ನಿಮ್ಮ ನ್ಯೂಸ್ ಚಾನೆಲ್ನ ಮೂಲಕ ನಾನು ಜನರಿಗೆ ಏನು ಹೇಳೋದಂದರೆ, ಈ ನಿರ್ಧಾರದಿಂದ ಭಾರತದಲ್ಲಿ ಮಹತ್ತರ ಬದಲಾವಣೆ ಆಗಲಿಕ್ಕಿದೆ। ಎಲ್ಲಿ ನಾವು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾ ಇದ್ದೇವೋ ಅಲ್ಲಿ ನಿಜವಾಗಿಯೂ ಈಗ ಪುರುಷ ಪ್ರಧಾನ ಸಮಾಜ ಇಲ್ಲ, ನಮ್ಮ ದೇಶದ ಸಮಾಜ ಇರುವಂಥದ್ದು ಪುರುಷ ಹಾಗೂ ಮಹಿಳೆಯರಿಗೆ ಸಮಾನವಾಗಿರತಕ್ಕಂತಹ ಒಂದು ಸಮಾಜವಾಗಿದೆ। ವಂದನೆಗಳು।